ಆತ್ಮೀಯರೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ವತಿಯಿಂದ ಪಾಪ್ಯುಲರ್ ಫ್ರಂಟ್ ಜೊತೆಗೆ ನಿಲ್ಲಿರಿ ಸ್ಟ್ಯಾಂಡ್ ವಿತ್ ಪಾಪ್ಯುಲರ್ ಫ್ರಂಟ್ ಎಂಬ ಘೋಷಣೆಯೊಂದಿಗೆ ಇಂದಿನಿಂದ ಅಂದರೆ ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಮೂರು ದಿನಗಳ ಅಭಿಯಾನವೊಂದನ್ನು ನಾವು ಆಯೋಜಿಸಿದ್ದೇವೆ ಈ ಅಭಿಯಾನದ ಉದ್ದೇಶವೇನೆಂದರೆ ತಮಗೆಲ್ಲರಿಗೂ ತಿಳಿದ ಹಾಗೆ ಮೋದಿ ಸರ್ಕಾರ ಎರಡನೇ ಅವಧಿಗೆ ಅಧಿಕಾರಕ್ಕೇರಿದಂದಿನಿಂದ ನಾಗಪುರದಲ್ಲಿ ಸಿದ್ಧವಾದಂತಹ ಆರ್ ಎಸ್ ಎಸ್ನ ಅಜೆಂಡಾಗಳನ್ನು ಸರಕಾರಿ ಯಂತ್ರಾಂಗಗಳ ಮೂಲಕ ಇವತ್ತು ಜಾರಿಗೊಳಿಸುತ್ತಿದೆ ಫ್ಯಾಸಿಸ್ಟ್ ಸಂಘಟನೆಯಾಗಿ ಆರ್ ಎಸ್ ಎಸ್ ಯಾವತ್ತೂ ಯಾವುದೇ ಥರದ ವಿರೋಧವನ್ನು ಅದು ಸಹಿಸುವುದಿಲ್ಲ ವಿರೋಧಗಳೊಂದಿಗೆ ವ್ಯವಹರಿಸಲು ಅದು ಬಲವಂತ ಮತ್ತು ಕಿರುಕುಳದ ಮಾರ್ಗವನ್ನಷ್ಟೇ ಅದು ಬಳಸುತ್ತದೆ ಕಳೆದ ಆರು ವರ್ಷಗಳಿಂದ ಮುಸ್ಲಿಂ ಸಂಘಟನೆಗಳು ಮಾನವ ಹಕ್ಕು ಮತ್ತು ರಾಜಕೀಯ ಕಾರ್ಯಕರ್ತರು ರೈತ ಆದಿವಾಸಿ ದಲಿತ ಮತ್ತು ವಿದ್ಯಾರ್ಥಿ ನಾಯಕರನ್ನು ಹೇಗೆ ಗುರಿಪಡಿಸುತ್ತಿದೆ ಎಂಬುದನ್ನು ನಾವು ಕಂಡಿದ್ದೇವೆ ಸಂಘ ಪರಿವಾರವನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ಗುರಿಪಡಿಸಲಾಗುತ್ತದೆ ಎಂಬುದು ಸ್ಪಷ್ಟವಾಗಿದೆ ಯು ಎ ಪಿ ಎನ್ ಎಸ್ ಎ ಪಿ ಎಮ್ ಎಲ್ ಎ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅದೇ ರೀತಿ ದೇಶದ್ರೋಹದಂತಹ ಕರಾಳ ಕಾನೂನುಗಳನ್ನು ಬಳಸಿ ಸಿ ಎ ಎನ್ ಆರ್ ಸಿ ವಿರೋಧಿ ಹೋರಾಟಗಾರರನ್ನು ಬಂಧಿಸಿರುವುದು ಇತ್ತೀಚೆಗಿನ ತಾಜಾ ಉದಾಹರಣೆಯಾಗಿದೆ ಆರ್ ಎಸ್ ಎಸ್ ಸಂಘ ಪರಿವಾರ ಹೊರತುಪಡಿಸಿ ಬೇರೆ ಯಾರೂ ಕೂಡ ತಮ್ಮನ್ನು ಸುರಕ್ಷಿತರು ಎಂದು ಭಾವಿಸುವಂತಿಲ್ಲ ನೀವು ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ನ ವಿರೋಧಿಗಳಾಗಿದ್ದರೆ ಅವರ ದ್ವೇಷ ಮತ್ತು ವಿಭಜನಕಾರಿ ರಾಜಕೀಯದ ವಿರುದ್ಧವಾಗಿದ್ದರೆ ಸಾಂವಿಧಾನಿಕ ಮೌಲ್ಯಗಳಿಗೆ ಅವರು ಮಾಡುತ್ತಿರುವಂತಹ ಅವಮಾನಕ್ಕೆ ನೀವು ವಿರುದ್ಧವಾಗಿದ್ದರೆ ಅದೇ ರೀತಿ ಧಾರ್ಮಿಕ ಆಧಾರದಲ್ಲಿ ಇವತ್ತು ಪೌರತ್ವ ನೀಡುವ ಅವರ ನಿರ್ಧಾರಕ್ಕೆ ನೀವು ವಿರೋಧವಾಗಿದ್ದರೆ ಆರ್ಥಿಕತೆಯನ್ನು ನಾಶಪಡಿಸುವಂತಹ ಅವರ ಅಸಂಬದ್ಧ ನೀತಿಗಳ ವಿರುದ್ಧವಾಗಿದ್ದರೆ ಮತ್ತು ರೈತರನ್ನು ಅವನತಿಗೆ ತಳ್ಳುವ ಅವರ ಕೃಷಿ ಕಾನೂನುಗಳ ವಿರುದ್ಧವಾಗಿದ್ದರೆ ಒಟ್ಟಿನಲ್ಲಿ ಜನರನ್ನು ಪ್ರಾಣಿಗಳಿಗೂ ಕಡೆಯಾಗಿ ಉಪಚರಿಸುವ ಅವರ ನಿಲುವುಗಳ ವಿರುದ್ಧವಾಗಿದ್ದರೆ ಅವರ ಜನವಿರೋಧಿ ಫ್ಯಾಸಿಸ್ಟ್ ಅಜೆಂಡಾದ ವಿರುದ್ಧವಾಗಿದ್ದರೆ ನಿಮ್ಮನ್ನು ಕೂಡ ಗುರಿಪಡಿಸಲಾಗುತ್ತದೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗರ್ಭಿಣಿ ಮಹಿಳೆಯರು ಮಾನವ ಹಕ್ಕು ಕಾರ್ಯಕರ್ತರು ಎನ್ ಜಿ ಒಗಳು ಅಥವಾ ವಿರೋಧ ಪಕ್ಷಗಳ ನಾಯಕರೇ ಇರಲಿ ಬಿ ಜೆ ಪಿಯ ವಿರುದ್ಧ ಅಭಿಪ್ರಾಯ ಹೊಂದಿರುವ ಜನರು ಇವತ್ತು ಜೈಲಿನಲ್ಲಿ ಬಂಧಿಯಾಗಬೇಕಾದುದು ನಿಚ್ಚಲವಾಗಿದೆ ಸಿ ಎ ಎನ್ ಆರ್ ಸಿ ಪೌರತ್ವ ಹೋರಾಟದ ಮುಂಚೂಣಿಯಲ್ಲಿ ನಿಂತಹ ನಾಯಕರು ಮತ್ತು ಸಂಘಟನೆಗಳನ್ನು ಅವರು ಮುಖ್ಯವಾಗಿ ಇವತ್ತು ಗುರಿಪಡಿಸುತ್ತಿದ್ದಾರೆ ಕರಾಲ ಕಾನೂನುಗಳನ್ನು ಬಳಸಿಕೊಂಡು ಸುಳ್ಳು ಪ್ರಕರಣಗಳನ್ನು ಸೃಷ್ಟಿಸಿಕೊಂಡು ಎನ್ ಐ ಎ ಮತ್ತು ಇ ಡಿಯಂತಹ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂತಹ ತನಿಖಾ ಏಜೆನ್ಸಿಗಳ ಮೂಲಕ ಅವರನ್ನು ಇವತ್ತು ಬೇಟೆಯಾಡಲಾಗುತ್ತಿದೆ ಇತ್ತೀಚೆಗೆ ದೇಶದ ವಿವಿಧ ಭಾಗಗಳಲ್ಲಿ ಪಾಪ್ಯುಲರ್ ಫ್ರಂಟ್ನ ಕಚೇರಿಗಳು ಮತ್ತು ಅದರ ನಾಯಕರ ಮನೆಗಳ ಮೇಲೆ ನಡೆದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಇ ಡಿ ಎಂಬ ತನಿಖಾ ಏಜೆನ್ಸಿಯ ಮೂಲಕ ದಾಳಿ ನಡೆಸಲಾಯಿತು ಈ ದಾಳಿಯು ಅವರ ದಮನಕಾರಿ ನೀತಿಯ ಮುಂದುವರಿದ ಭಾಗವಾಗಿದೆ ಯಾಕೆಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದಶಕಗಳಿಂದ ಆರ್ ಎಸ್ ಎಸ್ನ ಫ್ಯಾಸಿಸ್ಟ್ ಸಿದ್ಧಾಂತವನ್ನು ತಲಮಟ್ಟದಿಂದಲೇ ನಿರಂತರವಾಗಿ ವಿರೋಧಿಸುತ್ತಾ ಬಂದಿದೆ ಹಲವು ವರ್ಷಗಳಿಂದ ಸಂಘ ಪರಿವಾರವು ಮಾಧ್ಯಮ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ತಮಗಿರುವಂತಹ ಪ್ರಭಾವವನ್ನು ಬಳಸಿಕೊಂಡು ನಮ್ಮನ್ನು ತಡೆಯಲು ನಡೆಸಿದ ಹತಾಶ ಪ್ರಯತ್ನಗಳು ವಿಫಲವಾಗಿವೆ ಎನ್ ಆರ್ ಸಿ ಮತ್ತು ಸಿ ಎ ಮುಸ್ಲಿಮರನ್ನು ಗುರಿಪಡಿಸುವುದಕ್ಕಾಗಿ ಮಾತ್ರವೇ ರಚಿಸಲಾದಂತಹ ಸಂವಿಧಾನ ಬಾಹಿರ ಕಾನೂನಾಗಿದ್ದು ಅದನ್ನು ಬಹಿಷ್ಕರಿಸಬೇಕೆಂದು ಕರೆಯುತ್ತ ಮೊದಲ ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಗಿದೆ ಈ ಜನವಿರೋಧಿ ನೀತಿಗಳಿಗೆ ನಮ್ಮ ನಿರಂತರ ವಿರೋಧದ ಕಾರಣದಿಂದ ಪಾಪ್ಯುಲರ್ ಫ್ರಂಟನ್ನು ಕಳೆದೊಂದು ವರ್ಷದಿಂದ ನಿರಂತರವಾಗಿ ಗುರಿಪಡಿಸಲಾಗುತ್ತಿದೆ ದಿಲ್ಲಿಯಲ್ಲಿ ಸಂಘ ಪರಿವಾರ ವ್ಯವಸ್ಥಿತವಾಗಿ ನಡೆಸಿದ ಮುಸ್ಲಿಂ ಹತ್ಯಾಕಾಂಡವನ್ನು ಮತ್ತು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಮೇಲ್ವರ್ಗದ ಠಾಕೂರರು ನಡೆಸಿದಂತಹ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ದಂಗೆ ಸಂಚು ಎಂಬಂತಹ ಯೋಜಿತ ಕೃತ್ಯದಂತಹ ವಿಷಯಗಳಿಗೆ ನಮ್ಮನ್ನು ಜೋಡಿಸಿ ಗುರಿಪಡಿಸಲಾಗುತ್ತಿದೆ ಜನರನ್ನು ಪಾಪ್ಯುಲರ್ ಫ್ರಂಟಿಂದ ದೂರಗೊಳಿಸುವುದಕ್ಕಾಗಿಯೇ ಪಾಪ್ಯುಲರ್ ಫ್ರಂಟ್ನ ವಿರುದ್ಧ ನಿರಂತರವಾಗಿ ಅಪಪ್ರಚಾರವನ್ನು ನಡೆಸಲಾಗುತ್ತಿದೆ ವ್ಯತಿರಿಕ್ತವೆಂಬಂತೆ ಪಾಪ್ಯುಲರ್ ಫ್ರಂಟ್ ಇವತ್ತು ಜನರಿಂದ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದಿಂದ ವಿಶಿಷ್ಟ ಬೆಂಬಲವನ್ನು ಪಡೆಯುತ್ತಾ ಸಾಗುತ್ತಿದೆ ಪಾಪ್ಯುಲರ್ ಫ್ರಂಟ್ನ ಈ ಅಚ್ಚರಿಯ ಬೆಳವಣಿಗೆ ಮತ್ತು ದೇಶದ ವಿವಿಧ ಭಾಗಗಳಿಗೆ ಅದರ ತಲುಪುವಿಕೆ ಆರ್ ಎಸ್ ಎಸ್ನ ನಾಯಕತ್ವಕ್ಕೆ ಆತಂಕವನ್ನು ಉಂಟು ಮಾಡಿದೆ ಪಾಪ್ಯುಲರ್ ಫ್ರಂಟ್ ಪ್ರಚುರಪಡಿಸುವ ಆತ್ಮವಿಶ್ವಾಸ ಮತ್ತು ಧೈರ್ಯ ಈ ಆತಂಕಕ್ಕೆ ಕಾರಣವಾಗಿದೆ ತಮ್ಮ ಫ್ಯಾಸಿಸ್ಟ್ ಯೋಜನೆಗಳಿಗೆ ಸವಾಲೆಸೆಯುವ ಆತ್ಮವಿಶ್ವಾಸದ ಮತ್ತು ಸಬಲೀಕರಣಗೊಂಡ ಮುಸ್ಲಿಂ ಸಮುದಾಯದ ಕುರಿತ ಆಲೋಚನೆ ಸಂಘ ಪರಿವಾರಕ್ಕೆ ಇವತ್ತು ಭಯವನ್ನು ಹುಟ್ಟಿಸಿದೆ ಸಾವರ್ಕರ್ ಮತ್ತು ಗೋಲ್ವಾಲ್ಕರ್ ಪ್ರತಿಪಾದನೆಯ ಹಿಂದೂ ರಾಷ್ಟ್ರವಾಗಿ ಭಾರತವನ್ನು ಬದಲಾಯಿಸುವ ಹಾದಿಯಲ್ಲಿ ಪಾಪ್ಯುಲರ್ ಫ್ರಂಟ್ ತಮಗೆ ಅತ್ಯಂತ ದೊಡ್ಡ ತಡೆ ಎಂಬುದನ್ನು ಆರ್ ಎಸ್ ಎಸ್ ನಾಯಕರು ಹಲವು ಬಾರಿ ಒಪ್ಪಿಕೊಂಡಿರುತ್ತಾರೆ ಈ ಭಯ ಮತ್ತು ಆತಂಕವು ಪಾಪ್ಯುಲರ್ ಫ್ರಂಟನ್ನು ತಡೆಯುವ ಅವರ ಹಲವು ರೀತಿಯ ಕ್ರಮಗಳ ಮೂಲಕ ವ್ಯಕ್ತವಾಗಿದೆ ಈ ಹಗೆತನ ಮತ್ತು ಪ್ರತೀಕಾರದ ಕ್ರಮಗಳಿಂದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬ ಈ ಜನಾಂದೋಲನವನ್ನು ಮೌನಗೊಳಿಸಲು ಸಾಧ್ಯವಾಗದು ಭಾರತೀಯ ಸಮಾಜದ ಮುಸ್ಲಿಮರು ಮತ್ತು ಇತರ ದಮನಿತ ವರ್ಗಗಳ ಸಮಾನ ಹಕ್ಕುಗಳಿಗಾಗಿ ನಮ್ಮ ಹೋರಾಟದ ಹಾದಿಯಲ್ಲಿ ನಾವು ದೃಢವಾಗಿ ಮುಂದುವರಿಯಲಿದ್ದೇವೆ ಪಾಪ್ಯುಲರ್ ಫ್ರಂಟ್ನಂತಹ ಸಂಘಟನೆಯನ್ನು ಮುಗಿಸಿದ ಬಳಿಕ ಇತರರೊಂದಿಗೆ ವ್ಯವಹರಿಸುವುದು ಸುಲಭವೆಂಬುದಾಗಿ ಸಂಘ ಪರಿವಾರ ಅಂದುಕೊಂಡಿದೆ ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನಮ್ಮ ಮೌನವು ಅನ್ಯಾಯ ಮಾತ್ರವಲ್ಲ ಅಂತಿಮವಾಗಿ ಅಪಾಯಕಾರಿಯೂ ಕೂಡ ಆಗಿದೆ ನಾವು ಈ ಅನ್ಯಾಯದ ಕುರಿತಾಗಿ ಮೂಕ ಪ್ರೇಕ್ಷಕರಾಗಬಾರದು ನಮ್ಮೆಲ್ಲರನ್ನೂ ಹುಡುಕುತ್ತಾ ಬರುವ ಮುಂಚೆಯೇ ನಾವು ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಮತ್ತು ನಾವು ಪಾಪ್ಯುಲರ್ ಫ್ರಂಟ್ ಜೊತೆಗೆ ನಿಲ್ಲಬೇಕಾಗಿದೆ ಈ ನಿಟ್ಟಿನಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವು ಜನರ ಬಲಿಗೆ ತಲುಪಲು ಇಂತಹ ಒಂದು ಅಭಿಯಾನವನ್ನು ನಡೆಸುತ್ತಿದೆ ಈ ಅಭಿಯಾನದ ಈ ಮೂರು ದಿನ ಪಾಪ್ಯುಲರ್ ಫ್ರಂಟ್ನ ಕಾರ್ಯಕರ್ತರು ಮತ್ತು ನಾಯಕರು ನಿಮ್ಮ ಮನೆಗಳಿಗೆ ಬರಲಿದ್ದಾರೆ ಪ್ರತಿಯೊಂದು ಮನೆ ಅಂಗಡಿ ಬೀದಿಗಳಿಗೆ ಪಾಪ್ಯುಲರ್ ಫ್ರಂಟ್ನ ಕಾರ್ಯಕರ್ತರು ಬರಲಿದ್ದಾರೆ ಅವರು ನಿಮ್ಮೊಂದಿಗೆ ಸಂವಹನ ನಡೆಸಿ ದೇಶದ ಪ್ರಸಕ್ತ ಪರಿಸ್ಥಿತಿಯ ಕುರಿತು ನಿಮ್ಮೊಂದಿಗೆ ಚರ್ಚಿಸಲಿದ್ದಾರೆ ಅವರು ಫ್ಯಾಸಿಸ್ಟರು ನಮ್ಮನ್ನು ಎಷ್ಟು ತಡೆಯಲು ಪ್ರಯತ್ನಿಸುವರು ನಮ್ಮನ್ನು ನಿಮ್ಮಿಂದ ದೂರ ಮಾಡಲು ಎಷ್ಟು ಪ್ರಯತ್ನಿಸುವರು ಖಂಡಿತವಾಗಿಯೂ ಅಷ್ಟೇ ಹತ್ತಿರ ನಾವು ನಿಮ್ಮೊಂದಿಗೆ ಇರಲಿದ್ದೇವೆ ಪಾಪ್ಯುಲರ್ ಫ್ರಂಟ್ ಎಂಬುದು ಅದು ನಿಮ್ಮದೇ ಸಂಘಟನೆ ಅದು ನಿಮ್ಮ ಧ್ವನಿ ನಿಮಗಾಗಿ ಧ್ವನಿ ಎತ್ತುವ ಸಂಘಟನೆಯಾಗಿದೆ ಆದ್ದರಿಂದ ಪಾಪ್ಯುಲರ್ ಫ್ರಂಟನ್ನು ಬೆಂಬಲಿಸಲು ನೀವು ಮುಂದೆ ಬರಬೇಕಾಗಿರುವುದು ನಿಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಈವರೆಗೂ ನೀವು ನಮ್ಮನ್ನು ಪಾಪ್ಯುಲರ್ ಫ್ರಂಟನ್ನು ಪ್ರೋತ್ಸಾಹಿಸುತ್ತಾ ಬೆಂಬಲಿಸುತ್ತಾ ಬಂದಿದ್ದೀರಿ ಈ ಒಂದು ಸಂದರ್ಭದಲ್ಲಿ ನೀವು ನಮ್ಮನ್ನು ಮತ್ತಷ್ಟು ಬೆಂಬಲಿಸಿ ಎಂದು ನಾವು ನಿಮ್ಮೊಂದಿಗೆ ವಿನಂತಿಸುತ್ತಿದ್ದೇವೆ ಇಂತಹ ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಪಾಪ್ಯುಲರ್ ಫ್ರಂಟ್ ಎಂದೂ ತನ್ನ ಹೆಜ್ಜೆಯನ್ನು ಹಿಂದಕ್ಕೆ ಸರಿಸುವುದಿಲ್ಲ ಎಂಬ ಭರವಸೆಯನ್ನು ನೀಡಲು ನಾನು ಬಯಸುತ್ತಿದ್ದೇನೆ ಫ್ಯಾಸಿಸ್ಟ್ ಶಕ್ತಿಗಳಿಂದ ನಮ್ಮ ದೇಶವನ್ನು ನಮ್ಮ ದೇಶದ ಸಂವಿಧಾನವನ್ನು ನಾವೆಲ್ಲರೂ ಜೊತೆಯಾಗಿ ರಕ್ಷಿಸೋಣ ಎಂದು ಹೇಳುತ್ತಾ ಪಾಪ್ಯುಲರ್ ಫ್ರಂಟ್ ಜೊತೆಗೆ ನಿಲ್ಲಿರಿ ಸ್ಟ್ಯಾಂಡ್ ವಿತ್ ಪಾಪ್ಯುಲರ್ ಫ್ರಂಟ್ ಎಂದು ಮತ್ತೊಮ್ಮೆ ಕರೆ ಕೊಡುತ್ತಾ ನನ್ನ ಮಾತಿಗೆ ವಿರಾಮ ಹಾಕುತ್ತಿದ್ದೇನೆ